ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಒಂದು ನಂಗೆ ತುಂಬ ಇಷ್ಟ ಆಯ್ತು. ಐ ಥಿಂಕ್ ಐ ಆಮ್ ಟೇಕಿಂಗ್ ದಿಸ್ ಗೈಸ್. ಬನ್ನಿ, ಏನೇನು ನಾನು ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ. ಆಲ್ರೆಡಿ ನೀವೊಂದು 5-6 ಇಯರ್ಸ್ ಯೂಸ್ ಮಾಡಿದ್ರು ಕೂಡ ಏನೂ ಆಗಲ್ಲ. ಈ ತರ ಹಾಕೊಂಡು 24 ಗಂಟೆ ಇದ್ದೆ, ಅದ್ರಲ್ಲಿ ಒಂದೂವರೆ ಅವರ್ ಕಟ್ ಮಾತ್ರ ಮಾಡಿ ಯಾರ್ಯಾರಿದ್ರು ಎಲ್ಲರೂ ಹೋಗ್ಬಿಟ್ಟಿದೀವಿ ಒಳಗಡೆ. ಒಂದಷ್ಟು ಜನ ಮೇನ್ ಮೇನ್ ಪಿಲ್ಲರ್ ಕಾವಡೆ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ನೀವೇ ನೋಡ್ತಿರ್ಬೋದು ಇಲ್ಲಿ ನೋಡಿ, ಎಷ್ಟು ಕ್ಯೂಟ್ ಕ್ಯೂಟ್ ಕಲೆಕ್ಷನ್ಸ್ ಇದೆ. ಅಂಡ್ ಸ್ಲಿಪ್ಪರು ಅಷ್ಟೇ. ಬಂದಿದ್ದಾರೆ ಪಾಪ, ಅವ್ರಿಗೆ ಕನ್ನಡ ಗೊತ್ತಿಲ್ಲ, ಏನೇನೋ ಹೇಳ್ಕೊಡ್ತಾವ್ರೆ ನಮ್ಮ. ಹೌದು, ಅಫ್ಕೋರ್ಸ್. ಸೊ ಗೈಸ್, ಡೇ 2 ಆಫ್ ವರಮಹಾಲಕ್ಷ್ಮಿ ಹಬ್ಬ. ಸೊ ಎರಡನೇ ದಿವಸ ನಾವೇನು ಮಾಡ್ತೀವಿ ಅಂದರೆ, ಯೂಶ್ವಲಿ ನಮ್ಮನೇಲಿ ಶ್ರಾವಣ ಮಾಡ್ತೀವಿ. ಸೊ ಹಾಗಾಗಿ ಎರಡನೇ ದಿನ ದೇವಸ್ಥಾನಕ್ಕೆ ಹೋಗಿ, ಅಂದರೆ ಮನೆದೇವ್ರ ದೇವಸ್ಥಾನಕ್ಕೆ ಹೋಗ್ತೀವಿ. ಮನೆದೇವ್ರ ದೇವಸ್ಥಾನಕ್ಕೆ ಹೋಗಿ ಬಂದು ಮನೇಲಿ ಪೂಜೆ ಮಾಡ್ತೀವಿ, ಅಂದರೆ ತುಂಬ ಥರ ಅಡುಗೆ ಎಲ್ಲ ಮಾಡಿ ದೇವ್ರಿಗೆ ಎಡೆ ಇಟ್ಟು ನಾವು ಪೂಜೆನ ಮಾಡ್ತೀವಿ. ಸೊ ಇವತ್ತು ನನಗೆ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ನಾನು ಹೋಗೋದಕ್ಕಾಗಲಿಲ್ಲ ಮನೆದೇವ್ರ ದೇವಸ್ಥಾನಕ್ಕೆ, ಬಟ್ ಫ್ಯಾಮಿಲಿ ಎಲ್ಲ ಫುಲ್ ಹೋಗಿ ಬಂದಿದ್ದಾರೆ. ಆ್ಯಂಡ್ ಇವಾಗ ಸಾಯಂಕಾಲ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿದ್ದಾರೆ, ಆ್ಯಂಡ್ ಎಡೆ ಕೂಡ ಇರ್ತಿದ್ದಾರೆ. ಸೊ ಬನ್ನಿ, ಪೂಜೆ ಹೇಗೆ ಮಾಡ್ತೀವಿ ಅಂತೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮನೇಲಿ ಶ್ರಾವಣ ಪೂಜೆ ಮಾಡ್ತಾ ಇದ್ದೀವಿ. ಸೊ ಏನೇನು ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಬೋಂಡ ಸುಡ್ತಾ ಇದ್ದಾರೆ, ಇನ್ನು ಆಲೂಗಡ್ಡೆ ಬೋಂಡ ಬಿಸಿ ಬಿಸಿ. ಇಲ್ಲಿ ನಮ್ಮ ಅಜ್ಜಿಗೆ ಎಡೆ ಇಡಕ್ಕೆ ನಮ್ಮ ಮಮ್ಮಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಬನ್ನಿ ತೋರಿಸ್ತೀನಿ ಏನೇನು ರೆಡಿ ಮಾಡಿದ್ದಾರೆ. ಇದು ಪಲಾವ್ ಮಾಡಿದ್ದಾರೆ, ಮುದ್ದೆ, ಇದು ರಸಂ, ಅನ್ನ, ವೈಟ್ ರೈಸ್, ಇದು ಕಾಳು ಸಾಂಬಾರು, ಕೋಸಂಬರಿ, ಆ್ಯಂಡ್ ಇದು ಪಾಯಸ, ಅದು ಒಬ್ಬಟ್ಟು. ಸೊ ಇಷ್ಟೆಲ್ಲ ಐಟಮ್ಸ್ ರೆಡಿ ಮಾಡಿದ್ದಾರೆ. ಇವಾಗ ನಮ್ಮ ಅಜ್ಜಿ ಹತ್ರ ಇಡಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಮಮ್ಮಿ. ಎಲ್ಲ ದೇವ್ರಿಗೆ ಇಟ್ಟ ಆದ್ಮೇಲೆ ನಮ್ಮ ಅಜ್ಜಿಗೂ ಇಡ್ತೀವಿ ನಾವು, ಏನೇ ಮಾಡಿದ್ರು ಫಸ್ಟ್ ನಮ್ಮ ಅಜ್ಜಿಗೆ. ನಮ್ಮ ಡ್ಯಾಡಿ ಇಲ್ಲಿ ಇಡ್ತಾ ಇದ್ದಾರೆ ಎಡೆ. ಪೂಜೆ ಎಲ್ಲ ಆದಮೇಲೆ ನಾವು ಒಂದೆಡೆನ ಮನೇಲಿ ದೊಡ್ಡವ್ರಿಗೆ ಕೊಡ್ತೀವಿ, ಇನ್ನೊಂದನ್ನು ಇಡೀ ಮನೆಗೆ ಪ್ರಸಾದ ಥರ ಹಂಚ್ತೀವಿ, ಮತ್ತೊಂದನ್ನು ಮಾರನೇ ದಿವಸ ಪುನಃ ಬೆಳಗ್ಗೆ ನಾವು ಪೂಜೆನ ಮಾಡಿ ಆ ಒಂದು ಎಡೆನ ಮೇಲೆ ಮನೆ ಮೇಲೆ ಇಡ್ತೀವಿ, ಕಾಗೆ ಆಗಿರ್ಬೋದು ಅಥವಾ ಬೇರೆ ಪಕ್ಷಿಗಳೆಲ್ಲ ತಿನ್ನೋದಕ್ಕೆ. ಸೊ ಪೂಜೆ ಮಾಡಿ ಮನೆ ಮೇಲೆ ಇಡ್ತೀವಿ. ಸೊ ಅದಾದಮೇಲೆ ಮನೆಗೆ ಬಂದಿರೋ ಗೆಸ್ಟ್ಗಳಿಗೆಲ್ಲ ಊಟನ ಬಡಿಸಿದ್ವಿ. ಅವ್ರನ್ನ ಕೇಳೋಣ, ಅವ್ರ ಪ್ರಕಾರ ಈ ಸತಿ ಬಿಗ್ ಬಾಸ್ಗೆ ಯಾರು ಆ್ಯಕ್ಚುಲಿ 1 ವರ್ಷ ಆಗಿಬಿಟ್ಟಿದೆ ಅಲ್ಲ, ನೀವು ಹೋಗಿ ಬಂದು ಗೊತ್ತೇ ಆಗಿಲ್ಲ. ಒಳ್ಳೆ ಜರ್ನಿ, ಆ ಫ್ರೆಂಡ್ಶಿಪ್ ಬಾಂಡಿಂಗ್, ಇವತ್ತು ಡೈಲಿ ಸಿಗ್ತಾ ಇರ್ತೀವಿ, ಈವೆಂಟ್ಸ್ ಅಲ್ಲಿ ಸಿಗ್ತೀವಿ, ಶೋಸ್ ಅಲ್ಲಿ ಸಿಗ್ತಾ ಇರ್ತೀವಿ. 1 ವರ್ಷ ಆಯ್ತು ಅಂತಾನೆ ಗೊತ್ತಾಗ್ತಿಲ್ಲ, ಅಷ್ಟು ಬೇಗ ಈ ಅಕ್ಟೋಬರ್ ಬಂದ್ರೆ 1 ವರ್ಷ ಆಯ್ತು. ಈ ವರ್ಷ ಯಾರು ಹೋಗ್ತಾರೆ ಅಂತ ನಾನು ಎಕ್ಸೈಟ್ ಆಗಿದ್ದೀನಿ. ನೋಡೋ ಹೋಗಿ ಏನೇನು ಮಾಡ್ತಾರೆ, ಯಾವ ಥರ ಜಗಳ ಮಾಡ್ತಾರೆ, ಯಾವ ಥರ ಇರ್ತಾರೆ ಅಂತ. ಯಾಕೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಒಂದು ಆಸೆ ಇತ್ತು, ಅಂದರೆ ಕರ್ನಾಟಕ 9 ಗಂಟೆಗೆ ಬಿಗ್ ಬಾಸ್ ಬರುತ್ತೆ, ಏನು ನಡೀತಿದ್ದೆ ನೋಡೋಣ ಅಂತ. ಬಿಗ್ ಬಾಸ್ಗೆ ಹೋಗಿ ಬಂದಾದ್ಮೇಲೆ ನಾವಿದ್ವಲ್ಲ ಎಕ್ಸ್ಪೀರಿಯನ್ಸ್, ಅಂದರೆ 24 ಗಂಟೆ ಇದ್ದೆ, ಅದರಲ್ಲಿ 1.5 ಅವರ್ ಕಟ್ ಮಾತ್ರ ಮಾಡಿ ಎಪಿಸೋಡ್ ಆಗ್ತಾರೆ. ಅದಕ್ಕಿಂತ ಮುಂಚೆ ಏನೇನಾಗ್ತಿತ್ತು ಅಂತ ನಮ್ಗೆ ತಲೆಗೆ ಬರ್ತಾ ಇರುತ್ತೆ. ನೋಡ್ಬೇಕು ಯಾರು ಹೋಗ್ತಾರೆ ಅಂತ. ನಮ್ಮ ತರನೇ ಬ್ಯಾಚ್ ಕಡೆ ಹೋದ್ರೆ ಸಕ್ಕತ್ತಾಗಿರುತ್ತೆ, ತಿರ್ಗಾ ತರಲೇ. ಅಲ್ಲ, ಗೆಸ್ ಇಲ್ವಾ ಯಾರು ಹೋಗ್ಬೋದು ನಿಮ್ಮ ಪ್ರಕಾರ? ಯಾರ್ಯಾರಿದ್ರು ಎಲ್ಲರೂ ಹೋಗ್ಬಿಟ್ಟಿದೀವಿ ಒಳಗಡೆ. ಒಂದಷ್ಟು ಜನ ಮೇನ್ ಮೇನ್ ಪಿಲ್ಲರ್, ಒಂದು ಸೋಷಿಯಲ್ ಮೀಡಿಯಾ ಯಾರ್ಯಾರಿದ್ರು, ಅಪ್ಕಮಿಂಗ್ಸ್ ಅಲ್ಲಿ ಯಾರ್ಯಾರಿದ್ರು, ಯಂಗ್ಸ್ಟರ್ಸ್ಗಳು ಯಾರಿದ್ರು, ಕಾಯ್ತಾ ಇದೀವಿ. ಮೇ ಬಿ ಸೀರಿಯಲ್ ಆರ್ಟಿಸ್ಟ್ ಒಂದಷ್ಟು ಜನ ಇದ್ದಾರೆ ಹುಡುಗಿರಲ್ಲಿ, ಹೋಗ್ಬೋದು ಅಂತ ಅನ್ಕೊಂತೀವಿ. ನಿಮ್ಮ ಪ್ರಕಾರ ಯಾರು ಹೋಗ್ಬೇಕು? ಯಾರು ಹೋಗ್ಬೇಕು? ಲಾಸ್ಟ್ ಸೀಸನ್ ಅಲ್ಲಿ ಹೋಗಿದ್ವಲ್ಲ, ಅವ್ರನ್ನ ಇನ್ನೊಂದ್ಸಲಿ ಅಂದ್ಕೊಂಡು ಹೋಗ್ಬಿಡ್ತೀವಿ ಒಳಗಡೆ. ರಿಎಂಟ್ರಿ ಕೊಟ್ರೆ ನಿಮ್ಗೆ, ವಿನಯ್ಗೆ, ಮತ್ತೆ ನಮ್ರತ ಅವ್ರಿಗೆ? ಖಂಡಿತ ನಮ್ ನಮ್ಮವ್ರಿಗಂತೂ ಕೊಡಲ್ಲ ಅಲ್ಲಿ, ಯಾಕಂದ್ರೆ ಅಲ್ಲಿ ದ್ವೇಷ ಅಂಟ್ಕೊಳ್ಳೋರು ಇರ್ಬೇಕಲ್ಲ, ಅದಕ್ಕೋಸ್ಕರ ನಮ್ಗೆಲ್ಲ ಜಾಸ್ತಿ ಪ್ರೀತಿ ಇದೆಯಲ್ಲ, ನಮ್ಮಂತವ್ರನ್ನ ಕಳಿಸಲ್ಲ ಅಂತ ಅನ್ಕೊಂತೀನಿ. ನಮ್ಮ ಆಪೋಸಿಟ್ ಯಾರು ಇರ್ತಾರೆ ಅಂತವ್ರನ್ನ ಕಳಿಸೋರು ಕಳಿಸ್ಬೋದು. ಓಕೆ, ಕೊನೆಗೂ ಹೇಳಲಿಲ್ಲ ಯಾರು ಹೋಗ್ಬೇಕು ಅಂತ. ಗೊತ್ತಿಲ್ಲ ನನ್ಗೆ ಯಾರು ಹೋಗ್ತಾರೆ ಅಂತ, ನಾನು ಹೋಗೋದೇ ಡೌಟಲ್ಲಿ ಇತ್ತು. 1 ವರ್ಷ ಸಡನ್ ಆಗಿ ಯಾರು ಕಳಿಸ್ತಾರೋ ಒಳ್ಳೆ ಗೊತ್ತಿಲ್ಲ, ಆದರೆ ಒಳ್ಳೊಳ್ಳೆ ಮಾಸ್ಟರ್ ಪೀಸ್ಗಳನ್ನೇ ಕಳಿಸ್ತಾರೆ. ಈ ವರ್ಷನು ಸೀಸನ್ 11 ಆಗಿರೋದ್ರಿಂದ ವೇಟಿಂಗ್. ಸೊ ಗೈಸ್, ನಮ್ಮ ಅಜ್ಜಿ ಮನೇಲೂ ಇಷ್ಟು ಅಡುಗೆ ಮಾಡಿದ್ದಾರೆ. ಇದ್ರಲ್ಲಿ ಒಂದು ರಿಫ್ರೆನ್ಸ್ ಏನಂದರೆ ಹಾಲು ಒಬ್ಬಟ್ಟು ಮಾಡಿದ್ದಾರೆ. ಹಾಲು ಒಬ್ಬಟ್ಟು ನಿಮ್ಗೆ ಕೆಲವ್ರಿಗೆ ಗೊತ್ತಿರುತ್ತೋ ಗೊತ್ತಿರೋ ನಂಗೆ ಗೊತ್ತಿಲ್ಲ, ಬಟ್ ತೋರಿಸ್ತೀನಿ ರೀ ಹೇಗೆ ತಿನ್ನೋದು ಅಂತ.
ಆ್ಯಕ್ಚುಲಿ ನಮ್ಮ ಡ್ಯಾಡಿ ಮನೆ ಮತ್ತು ನಮ್ಮ ಅಜ್ಜಿ ಮನೆ ಎರಡೂ ಹತ್ರನೇ ಇರೋದು. ಸೊ ಹಾಗಾಗಿ ನಾನು ಅಲ್ಲಿ ಇಲ್ಲಿ ಎರಡೂ ಕಡೆ ಓಡಾಡ್ತಾ ಇರ್ತೀನಿ. ಸೊ ಇಲ್ಲಿ ನಮ್ಮ ಅಜ್ಜಿ ಮನೇಲಿ ಇನ್ನೂ ಪೂಜೆ ಆಗಿಲ್ಲ. ಸೊ ಹಾಗಾಗಿ ಒಟ್ಟಿಗೆ ಪೂಜೆ ಮಾಡೋಣ ಅಂತ ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ವಿ. ನಮ್ಮ ಅಜ್ಜಿ ಹೇಳಿದ್ದೆ ಆಟ ಆಗೈಸ್ ಯಾವಾಗ ಸೂಪರ್ ಸೂಪರ್ ಕೊಟ್ಲು ಶಾಟ್ ಅಯ್ಯೋ ಸೂಪರ್ ಸೂಪರ್ ವಾಟ್ ಇಸ್ ದಿಸ್ ಅತ್ತೆ ನೀನ್ ಕೈ ಹಿಡ್ಕೊಂಬಿರ್ತಾರೆ ಮಗು ಸ್ವಲ್ಪ ಅಂಗಡ ಶಾಸ್ತ್ರಕ್ಕೆ ಗೈಸ್ ಇವ್ರ ಯಾರು ಗೊತ್ತಾಯ್ತಾ ಗೈಸ್ ಮಮ್ಮಿ ಇವ್ರ ಯಾರು ಗೊತ್ತಾಯ್ತಾ ನಮ್ ಸ್ಟೈಲ್ ಚಿಕ್ಕಮ್ಮ ಇಲ್ಲ ಆಲೋ ಭಟ್ ಪೂರಿ ಪೂರಿ ಇದು ಜಸ್ಟ್ ಪೂರಿ ಇಲ್ಲಿ ಹಾಲ್ ಪೂರಿ ತೋರ್ಸು ನೋಡು ಹಾಲು ಒಬ್ಬಟ್ಟು ಈ ತರ ಹಾಕೊಂಡು ಫುಲ್ ಇಡ್ತಾರೆ ನೋಡು. ಡ್ರೈ ಫ್ರೂಟ್ಸ್ ಇದೆ, ಡ್ರೈ ಫ್ರೂಟ್ಸ್ ತುಂಬಾ ಇದೆ, ಅದನ್ನೆಲ್ಲ ಫುಲ್ ಡೀಪ್ ಮಾಡ್ಕೊಂಡು ಅದಾದ ನಂತರ ಇಷ್ಟೊತ್ತು ಅದು ಪೂರಿ ಈಗ ತಿಂತಾ ಇದೀನಿ ಹಾಲು ಒಬ್ಬಟ್ಟು. ಹಾಲು ಗೈಸ್ ಇವ್ರ ಫ್ರೆಂಡ್ ಒಬ್ಬರನ್ನ ಕರ್ಕೊಂಡ್ ಬಂದಿದ್ದಾರೆ, ಪಾಪ ಅವ್ರ ಕನ್ನಡ ಗೊತ್ತಿಲ್ಲ, ಏನೇನೋ ಹೇಳ್ಕೊಡ್ತಾವ್ರೆ ನಮ್ಮ. ಅದೇ ಪುಟ್ ಪುಟ್ ಸಮ್ಮರ್ ನೀವ್ ಮಾತಾಡಿ, ಇಂಗ್ಲಿಷ್ ಮಾತಾಡ ಅವ್ರಿಗೆ ಅಷ್ಟೇ ಗೈಸ್, ನಮ್ಮ ಮಾವಂದ್ ಇಂಗ್ಲಿಷ್ ಅಷ್ಟೇ. ಸೊ ಗೈಸ್ ನೋಡಿದ್ರಲ್ಲ ಆಲೋ ಬಟ್ ಹೇಗ್ತಿರೋದಂತ ಈ ತರ ಡ್ರೈ ಅಲ್ಲ ಅದು ನೋಡಿ ನಮ್ಮ ಮಾವ ಇಂಗ್ಲಿಷ್ ನೋಡಿ. ಹೌದು ಅಫ್ಕೋರ್ಸ್ ಗೈಸ್, ಇದು ನಮ್ಮ ಕಾಶ್ಮೀರ ತಟ್ಟೆ, ಸುಮ್ನೆ ಕೂತವಳು ನೋಡಿದ್ರು ಸುಮ್ನೆ ಕೂತವಳೆ. ಸೊ ಹಾಲು ಹಾಕೊಂಡು ಈ ತರ ಪೂರಿನ ಡಿಪ್ ಮಾಡ್ಬೇಕು, ಡಿಪ್ ಮಾಡಿ ಆ ಕಡೆ ಈ ಕಡೆ ಇರೋದನ್ನ ಹೇಳ್ಕೋಬೇಕು. ಕಾಶ್ಮೀರ್ ನೋಡ್ತಾವಳೆ ಕಶು ತಟ್ಟೆ ಅರ್ದು ಹಾಲೋಬಟ್ನೆ ಹಿಂಗ್ ತಿನ್ನೋದು ಹಾಲಲ್ಲ ಹಾಕೊಂಡು, ಇದು ಹಾಲಲ್ಲ ಇದೇನೋ ಮಾಡಿದಾರೆ, ಇದು ನಂಗೆ ಗೊತ್ತಿಲ್ಲ ಡ್ರೈ ಫ್ರೂಟ್ಸ್ ಅದು ಏನೋ ಹಾಕ್ಬಿಟ್ಟಿದ್ದಾರೆ. ಹೇಳು ರೆಸಿಪಿ ಹೇಳ್ಕೊಡೋಣ. ಸೂಪರ್ ರೆಸಿಪಿ ಪ್ರೊಡ್ಯೂಸ್ ಇವ್ರಿಗೆ ಎಲ್ಲ ಮಾಡಿರೋದು ಇವರಿಬ್ರೆ. ನಮ್ಮ ತೋರ್ಸ್ತೀನಿ, ನಮ್ಮ ಮಾಡ್ಯಾಕ ಪ್ರಿಯ ಮಾಡಿ ಶಾಪಿಂಗ್ ಮಾಡೋದಕ್ಕೆ ಬಂದಿದ್ವಿ. ಆಕ್ಚುಲಿ ಕಾಮಿಡಿ ಏನು ಗೊತ್ತಾ, ನಾನು ಜಿಮ್ಮಿಗೆ ಹೋಗಲ್ಲ, ಬಟ್ ನನಗೆ ಜಿಮ್ ಔಟ್ಫಿಟ್ಸ್ ಅಂದರೆ ಸಿಕ್ಕಾಪಡಿ ಇಷ್ಟ. ರೆಗ್ಯುಲರ್ ಬೇಸಿಸಾಗೆ ನಂಗೆ ಯೂಸ್ ಮಾಡೋದಕ್ಕೆ ತುಂಬಾ ಕಂಫರ್ಟೇಬಲ್ ಅಂತ ಅನಿಸುತ್ತೆ. ಇಲ್ಲಿ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ, ಬಟ್ ಕಾಸ್ಟ್ಲಿ ಸ್ವಲ್ಪ ಇಲ್ಲಿ, ಬಟ್ ವರ್ತ್ ಅಂತ ಹೇಳ್ಬೋದು. ನೀವೊಂದು 5-6 ಇಯರ್ಸ್ ಯೂಸ್ ಮಾಡಿದ್ರು ಕೂಡ ಏನೂ ಆಗಲ್ಲ. ನಾನು ಇನ್ನೂ 7-8 ಇಯರ್ಸ್ ಮುಂಚೆ ತೊಗೊಂಡಿರೋ ಪ್ಯಾಂಟ್ಸು ಮತ್ತು ಟೀಶರ್ಟ್ಸ್ ಎಲ್ಲ ಹಾಗೆ ಇದೆ, ಒಂಚೂರು ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ಲಾಂಗ್ ಟೈಮ್ ಇನ್ವೆಸ್ಟ್ ಮಾಡ್ಬೇಕಂತೀರಿ, ಯು ಕೆನ್ ಇನ್ವೆಸ್ಟ್. ಸೊ ಬನ್ನಿ ತರ್ಸ್ತೀನಿ, ನಾನೇ ಅವ್ರು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ. ಇಲ್ಲಿ ನನಗೆ ಆ ಡಾಲಿಗೆ ಹಾಕಿದ್ದ ಪ್ಯಾಂಟ್ ತುಂಬಾ ಇಷ್ಟ ಆಯಿತು. ಸೊ ಬೇರೆ ಪೀಸ್ ಇಲ್ಲದ ಕಾರಣ ಅದನ್ನೇ ಇಸ್ಕೊಂಡು ಟ್ರೈ ಮಾಡೋದಕ್ಕೆ ಎತ್ಕೊಂಡೆ ನಾನು. ಡಾಲಿಂದ ತೆಗೆದು ನನಗೆ ಫೈನಲಿ ಕೊಟ್ಟರು. ಸೊ ಇವಾಗ ಇದನ್ನು ಟ್ರಯಲ್ ಮಾಡಿ ಹೇಗಿದೆ ಅಂತ ನೋಡಬೇಕು. ಈ ಥರ ಇದೆ ಪ್ಯಾಂಟ್, ಚೆನ್ನಾಗಿದೆಯಾ? ನಂಗೆ ಆ್ಯಕ್ಚುಲಿ ಸ್ವಲ್ಪ ಟೈಟ್ ಅನಿಸ್ತಾ ಇದೆ, ನೋಡೋಣ
ಇನ್ನೊಂದು ಸೈಜ್ ಲಾರ್ಜರ್ ಇದೆ ತಗೋತೀನಿ, ಇದು ಆ್ಯಕ್ಚುಲಿ ಎಕ್ಸೆಸ್, ಎಸ್ ಏನಾದರೂ ಇದ್ರೆ ಸೈಜ್ ಇಲ್ಲ ಅಂತಿದ್ರು. ಸೊ ಡಾಲಿಂದ ಅದಕ್ಕೆ ತೆಗೆದುಕೊಟ್ಟಿದ್ದು, ನಂಗೆ ಇಷ್ಟ ಆಯಿತು. ಬಟ್ ಸೈಜಲ್ಲಿ ಬ್ಯಾಕ್ ಕಲೆಕ್ಷನ್ಸ್ ಎಲ್ಲ ಸಿಕ್ಕಾವಡೆ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ನೀವೇ ನೋಡ್ತಿರ್ಬೋದು ಇಲ್ಲಿ ನೋಡಿ, ಎಷ್ಟು ಕ್ಯೂಟ್ ಕ್ಯೂಟ್ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಸ್ಲಿಪ್ಪರು ಅಷ್ಟೆ, ನನಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು. 7000 ಅಂತೆ ಗೈಸ್, ಅದಕ್ಕೆ ಇಲ್ಲಾಂದರೆ ತೊಗೋತಾ ಇದ್ದೆ ನೋಡಿ. ಇದು ಸಕ್ಕದಾಗಿದೆ, ಇದು ನಂಗೆ ತುಂಬ ಇಷ್ಟ ಆಯಿತು. ಬಟ್ ಬೇಡ, ನೈಕಿದಲ್ಲಿ ನನಗೆ ಟ್ರಯಲ್ ರೂಮ್ ತುಂಬ ಇಷ್ಟ ಆಗುತ್ತೆ ನೋಡಿ ಹೇಗಿದೆ. ಸೊ ಇವಾಗ ಇಷ್ಟು ಎತ್ಕೊಬಂದಿದ್ದೀನಿ ಟ್ರಯಲಿಗೆ, ನೋಡೋಣ ಯಾವುದು ಸೆಟ್ ಆಗುತ್ತೆ. ಇವತ್ತು ಸೈಜಸ್ ಇಲ್ಲ, ಎಲ್ಲ ಸೇಲ್ ನಡೀತಾ ಇರೋದ್ರಿಂದ ಎಲ್ಲ ಪಿಕ್ ಮಾಡಿಬಿಟ್ಟಿದ್ದಾರೆ, ಏನು ಅಷ್ಟೊಂದು ಕಲೆಕ್ಷನ್ಸ್ ಇಲ್ಲ ಮತ್ತು ಸೈಜ್ ಕೂಡ ಇಲ್ಲ. ಸೊ ನೋಡೋಣ. ಇದು ಆ್ಯಕ್ಚುಲಿ ನಾನೇ ಮಿಸ್ ಮ್ಯಾಚ್ ಮಾಡಿದ್ದು, ಎಷ್ಟು ಸಕ್ಕದಾಗಿ ಕಾಣ್ತಾ ಇದೆ ನೋಡಿ, ನಂಗೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ಐ ಆಮ್ ಟೇಕಿಂಗ್ ದಿಸ್ ಗೈಸ್, ತುಂಬ ಇಷ್ಟ ಆಯಿತು. ಇವಾಗ ತಾನೇ ಮನೆಗೆ ಬಂದೆ. ಸೊ ಬನ್ನಿ, ಏನೇನು ನಾನು ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ. ಆಲ್ರೆಡಿ ಒನ್ ಔಟ್ ತೋರಿಸ್ಬಿಟ್ಟಿದ್ದೀನಿ ನಿಮಗೆ, ನನಗೆ ಸಖತ್ ಇಷ್ಟ ಆಗಿತ್ತು. ಇದು ಆ್ಯಕ್ಚುಲಿ ಕಾರ್ಡ್ ಸೆಟ್ ಅಲ್ಲ, ಇದು ಸಪ್ರೇಟ್ ಸಪ್ರೇಟ್ ಇದು, ಬಟ್ ನಾನು ಮ್ಯಾಚ್ ಮಾಡಿದ್ದು. ಸೊ ಕಾರ್ಡ್ ಸೆಟ್ ಥರನೇ ಕಾಣ್ತಾ ಇತ್ತಿದು, ಬಟ್ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಇದು ತೋರಿಸ್ತೀನಿ, ಸೊ ಓಪನ್ ಮಾಡಲ್ಲ. ಈಗ ಈ ಪ್ಯಾಂಟ್ ನಾನು ತೋರಿಸಿದ್ದೀನಿ, ಬಟ್ ನಿಮ್ಗೆ ಕ್ಲಿಯರಾಗಿ ಕಾಣಿಸುತ್ತೆ ಅಲ್ಲ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಪ್ರಿಂಟ್ ನಂಗೆ ತುಂಬ ಇಷ್ಟ ಆಗಿದ್ದು, ಈ ಗ್ಲಿಟರ್ ಪ್ರಿಂಟ್ ಮತ್ತು ಇಲ್ಲಿ ವೇಸ್ಟ್ ಹತ್ರ ಇದು. ಸೊ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಫಿಟ್ಟಿಂಗ್ ಕೂಡ ಇದು ಸಖತ್ ಇಷ್ಟ ಆಯಿತು ನನಗೆ. ಯೂಶ್ವಲಿ ನನಗೆ ರಿಬಾಕಲ್ಲಿ ಮತ್ತು ನೈಕಿನಲ್ಲೇ ತುಂಬ ಚೆನ್ನಾಗಿ ಕಲೆಕ್ಷನ್ ಸಿಗೋದು ಯಾವಾಗಲೂ, ಅದೇ ಸೈಜ್ ಆಗಿರ್ಬೋದು ಪ್ರತಿಯೊಂದು ಬೇಗ ಸಿಗುತ್ತೆ. ಬೇರೆದೆಲ್ಲ ಸ್ವಲ್ಪ ಕಷ್ಟ, ಅಂದರೆ ಏನೋ ಫಿಟ್ಟಿಂಗೇ ಸರಿ ಹೋಗಲ್ಲ. ಸೊ ಇದು ತುಂಬ ಕಷ್ಟಪಟ್ಟು ಲಾಸ್ಟ್ ಒನ್ ಪೀಸ್ ತೊಗೊಳ್ಳೇಬೇಕಿತ್ತು, ಅಂದರೆ ಒಂದು ಬೈ 3 get 1 ಏನೋ ಇದ್ದಿದ್ದು. ಸೊ ಒಂದು ಪೀಸ್ ತೊಗೊಳ್ಳೇಬೇಕಿತ್ತು, ನನ್ನ ಸೈಜೇ ಸಿಗ್ತಾ ಇರಲಿಲ್ಲ ಏನೋ. ಎಷ್ಟು ಟ್ರೈ ಮಾಡಿದ್ದೀನಿ, ಎಷ್ಟು ಟ್ರೈ ಮಾಡಿ, ಯಾವುದೂ ಆಗ್ತಾ ಇರಲಿಲ್ಲ. ಸೊ ಕೊನೆಗೆ ರ್ಯಾಂಡಮಾಗಿ ಯಾವುದೋ ಒಂದು ಎತ್ಕೋಬೇಕು ಅಂತ ಎತ್ಕೊಂಡಾಗ ಸಿಕ್ಕಿದೆ ಇದು. ನೋಡಿದ್ರೆ ಆ ಪ್ಯಾಂಟ್ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ, ಇದು ಕಾರ್ಡ್ ಸೆಟ್ ಥರ ಆಗೋಯಿತು, ನಮ್ಗೆ ಫುಲ್ ಖುಷಿಯಾಗೋಯಿತು. ಬಟ್ ಏನಂದರೆ ಇದು ಏನು ಹೇಳ್ತಾರೆ, ಎಲ್ ಸೈಜ್ ಸಿಕ್ಬಿಡ್ತು ನನಗೆ, ಎಸ್ ಸಿಗಲಿಲ್ಲ. ಬಟ್ ಇಟ್ಸ್ ಓಕೆ, ಕಾರ್ಡ್ ಸೆಟ್ ಅಲ್ವಾ, ಹುಡೀಸ್ ಎಲ್ಲ ನಡೆಯುತ್ತೆ, ಸ್ವಲ್ಪ ದೊಡ್ಡ ಸೈಜ್ ಇದ್ರೂ ನಡೆಯುತ್ತೆ. ನಂಗೆ ಸಂಭವ ಏನೋ ಒಂದು ಎತ್ಕೊಂಡು ಬಂದರೆ ಸಾಕಾಗಿತ್ತು, ನಾನು ಅದಕ್ಕೋಸ್ಕರ ಇದನ್ನು ಎತ್ಕೊಂಡೆ. ಸೊ ಎರಡೂ ಕಾರ್ಡ್ ಸೆಟ್ ಆಗೋಯಿತು, ನಾನು ಏನೋ ತೊಗೊಳಕ್ಕೆ ಹೋಗಿ ಏನೇನೋ ಆಯಿತು. ಬಟ್ ನಂಗೆ ತುಂಬ ಇಷ್ಟ ಆಯಿತು ಕಲೆಕ್ಷನ್ಸು. ಸೊ ಯಾ, ಇದಾಗಿತ್ತು ನನ್ನ ಶಾಪಿಂಗ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಯಾ, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.